ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಇಂದು ಅವರ ಜನಸೇವೆಗೆ ಒಂದು ಕೃತಜ್ಞತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿಸಿ ರಮೇಶ್ ಅವರು ಭಾಗಿಯಾಗಿದ್ದರು. ಬಂಗಾರದ ಮನುಷ್ಯನ ಬಂಗಾರದ ಗುಣಗಳು ಈಗ ನಮ್ಮ ಮರಸ್ವಾಮಿಯವರು ಈ ಎಪಿಸೋಡ್ ಅನ್ನು ಮಾಡ್ತಾ ಇದ್ದಾರೆ. ನಿಜವಾಗೂ ನಮ್ಮ ಆಜಾದ್ ನಗರ ವಾರ್ಡಿನ ಮತ್ತು ಚಾಮರಾಜಪೇಟೆ ಕ್ಷೇತ್ರದಿಂದ ಅವರಿಗೆ ನನ್ನ ಧನ್ಯವಾದ ಸಲ್ಲಿಸೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದು ನಮ್ಮ ಜೊತೆಗೆ ವಿನಾಯಕರು, ಜಿ ಎ ಬಾಬಾಸಾಹೇಬರು ಎಲ್ಲರೂ ಇದ್ದಾರೆ. ಎಮ್ ಎಲ್ ಎ ಸಾಹೇಬರು ಮಾತಾಡಿದ್ದು ಒಂದೇ, 1,000 ಕೋಟಿ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ನಾನು ದಾನ ಮಾಡ್ತಾ ಇದ್ದೆ, 1,000 ಕೋಟಿ ಇದ್ದರೂ ಕೂಡ ನಾನು ಬಡವರಿಗೆ ಹಂಚ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂಥ ಹುದಿವಂತಿಕೆ ಯಾರಿಗೂ ಇಲ್ಲ, ಅಂಥ ಬಂಗಾರದ ಗುಣಗಳು ಯಾರಿಗೂ ಇಲ್ಲ. ಅದು ಯಾರ್ಯಾರಿಗೆ ಇದ್ದರೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾರು ಇದ್ದರೆ ಬಿ ಜೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಅವ್ರಿಗೆ ಇನ್ನೂ ನಾವು ಹೇಳೋದಿಷ್ಟೇ, ಅವರಿಗೆ ಇನ್ನೂ ಸೇವೆ ಮಾಡ್ತಕ್ಕಂಥ ಅವಕಾಶ, ಆ ಭಗವಂತ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಅವಕಾಶ ಕೊಡಲಿ, ಇನ್ನೂ 100 ವರ್ಷ ಬದುಕಬಾಡಲಿ, ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಜನರನ್ನ ಅವರು ಆರೈಕೆ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವರಿಗೆ ಇನ್ನೂ ಆಯುರ ಆರೋಗ್ಯ ಕೊಡಲಿ ಭಗವಂತ ಅಂತ ಮಾತನ್ನು ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜಯ ಕಾರಣ ಮಾತೆ, ಜೈ ಬಿ ಜೆ ಜಮೀರ್ ಅಹಮದ್ ಖಾನ್, ಜೈ ಹಿಂದ್. ಇವತ್ತು ಶ್ರೀ ಆರ್ ಮರಿಸ್ವಾಮಿ ಅವರು ಒಂದು ಬಂಗಾರದ ಮನುಷ್ಯನ ಬಂಗಾರದ ಗುಣಗಳು ಎಂಬ ಒಂದು ಎಪಿಸೋಡನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ. ಮೊದಲನೇದು ಒಂದು ಇಶ್ಯೂ, ಮೊದಲನೇ ಎಪಿಸೋಡು ಮಾಡಿದ್ದಾರೆ. ನಿಜವಾಗಿ ಅವರಿಗೆ ನಾನು ಎಲ್ಲರ ಪರವಾಗಿ, ನಮ್ಮ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂಯೆನ್ಸ್ ಪರವಾಗಿ ಹಾಗೂ ಎಲ್ಲ ಸರ್ವ ಎಲ್ಲ ಜನತೆ ಪರವಾಗಿ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದರೆ ಒಳ್ಳೆ ಮನುಷ್ಯಂದು ಈಸ್ ಡಿಸರ್ವ್ಸ್ ಬಿ ಎಸ್ ಝಡ್ ಜಮೀರ್ ಅಹಮದ್ ಖಾನ್ ರವರು ಇಂಥ ಒಂದು ಎಪಿಸೋಡು ಅವರ ಕಾರ್ಯಕ್ರಮದ ಬಗ್ಗೆ ಮಾಡಿಸುವಂಥದ್ದು ಅವಶ್ಯಕತೆ ಇದೆ. ಈಸ್ ಡಿಸರ್ವ್ಡ್ ಫಾರ್ ದ್ಯಾಟ್. ಅಂಥ ಒಂದು ಕೆಲಸ ಕಾರ್ಯಕ್ರಮವನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ, ಬಹಳ ಬೇಕಾದಷ್ಟು ಕಾರ್ಯಕ್ರಮವನ್ನು ಮಾಡಿರ್ಬೋದು. ಇದು ನಿಜವಾಗಿ ಒಂದು ಅವ್ರು ಮಾಡುವಂಥ ಕಾರ್ಯಕ್ರಮ ಬಹಳ ಶ್ಲಾಘನೀಯವಾಗಿದೆ. ನಿಜವಾಗಿ ಬಿ ಎಸ್ ಝಡ್ ಜಮೀರ್ ಅಹಮದ್ ಖಾನ್ ರವ್ರ ಬಗ್ಗೆ ಹೇಳಬೇಕಂತಂದರೆ, ಇವತ್ತು ಅವ್ರ ಎಪಿಸೋಡಲ್ಲಿ ಹೇಳ್ತಾರೆ, ಇವನು ನಿಜವಾಗಿ ಒಂದು ಹೃದಯವಂತ, ಮಾನವೀಯತೆ ಇರುವಂಥದ್ದು, ಬಡವರ ಬಗ್ಗೆ ಸ್ಪಂದನೆ ಮಾಡುವಂಥದ್ದು, ತನಗೇನೇ ಹಣ ಇರಲಿ ಬಿಡಲಿ ಬೇಕಂತೇಳಿ ಸಾಲ ಮಾಡಿ ಆದರೂ ಜನರ ಸಲುವಾಗಿ ಒಂದು ಖರ್ಚು ಮಾಡುವಂಥ ಮನೋಭಾವ ಈ ಒಂದು ಶಾಸಕನ ಹತ್ರ ಇದೆ. ಈ ಒಂದು ಮನೋಭಾವ, ಈ ರೀತಿ ಮಾಡುವಂಥ ವ್ಯಕ್ತಿ ನಾನು ತಿಳಿದ ಮಟ್ಟಿಗೆ ಭಾರತ ದೇಶದಲ್ಲಿ ಖಂಡಿತ ಬೇರೆ ಯಾರೂ ಇಲ್ಲ ಅಂಥದ್ದನ್ನು ನಾನು ಇವತ್ತು ಹೇಳಬಲ್ಲೆ. ಜಾಸ್ತಿ ಹೇಳಕ್ಕೆ ಅದು ಒಂದು ಕಷ್ಟಕಾಲ ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಕೆಲಸವನ್ನು ನಾನು ನೋಡಿದ್ದೀನಿ. ಒಂದು ಬಡವರು ಇವತ್ತು ಕೋವಿಡಲ್ಲಿ ತೀರಿಹೋದವ್ರ ಬಗ್ಗೆ, ಅವರ ಶವ ಸಂಸ್ಕಾರ ಬಗ್ಗೆ ಕೂಡ ಅವರು ಪರ್ಸನಲ್ ನಿಂತುಕೊಂಡು ಮಾಡಿದ್ದಾರೆ. ಅವರ ಹೆಂಡತಿ ಮಕ್ಕಳು ಕೂಡ ಕಡೆಗಣಿಸಿದಾಗ ತಾನು ಮುಂದೆ ನಿಂತು ಶವ ಸಂಸ್ಕಾರ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಇಂಥ ಒಂದು ಹೃದಯವಂತ, ಮಾನವತೆ ಇರುವಂಥ ಮನುಷ್ಯ, ಒಂದು ಮನಸ್ಸಿದ್ದು ಶಾಸಕ ಬೇರೆ ಯಾರೂ ಇಲ್ಲ. ಈ ಸಂದರ್ಭದಲ್ಲಿ ಇಷ್ಟೇ ಬೇಡಿಕೆ ಭಗವಂತನ ಹತ್ರ, ಅವರಿಗೆ ಇನ್ನೂ ಕೂಡ ಜನರ ಒಂದು ಹೆಚ್ಚಿನ ಸರ್ವಿಸ್ ಮಾಡಲು, ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ, ಆಯುರಾರೋಗ್ಯ ಕೊಡಲಿ ಅಂತ ಹೇಳಿ ಆ ಭಗವಂತನ ಹತ್ರ ನಾನು ಬೇಡ್ಕೋತಾ ಇದ್ದೇನೆ, ಹಾರೈಸ್ತಾ ಇದ್ದೇನೆ. ಈ ದಿನ ನಮ್ಮ ಚಾಮರಾಜಪೇಟೆಯ ಜನಪ್ರಿಯ ಶಾಸಕರು ಬಿ ಜೆಡ್ ಜಮೀರ್ ಅಹಮದ್ ಅಭಿಮಾನಿ ಬಳಗದ ಮುಖ್ಯಸ್ಥರು, ನಮ್ಮ ಕ್ಷೇತ್ರದ ಚಿರಪರಿಚಿತರಾದಂಥ ಮರಸ್ವಾಮಿಯವರು ಇವತ್ತು ಬಿ ಎಂ ಝೆಡ್ ಮೀಡಿಯಾ ಮುಖಾಂತರ ನಮ್ಮ ನಾಯಕರಾದಂಥ ಜಮೀರ್ ಅಣ್ಣವರ ಬಂಗಾರದ ಮನುಷ್ಯನ ಬಂಗಾರದ ಗುಣಗಳು ಕಾರ್ಯಕ್ರಮದ ಮೊದಲ ಎಪಿಸೋಡ್ ಕಾರ್ಯಕ್ರಮ ಇದು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ, ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಅವರಿಗೆ ಶುಭ ಹಾರೈಸ್ತೀನಿ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅನೇಕ ರಾಜಕೀಯ ಮುಖಂಡರುಗಳು, ರಾಜಕೀಯ ನಾಯಕರುಗಳು, ಮುಸ್ತದಿಗಳು ಬಂದೋಗಿದ್ದಾರೆ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಅನೇಕ ಕಷ್ಟದಲ್ಲಿ ಸಿಲುಕಿದಂಥ ಜನರಿಗೆ ಸಹಾಯಹಸ್ತ ನೀಡುವಂಥ ಒಬ್ಬ ನಾಯಕ ನಮ್ಮ ಜಮೀರ್ ಅಣ್ಣವರು. ಅವರು ಮಾಡ್ತಕ್ಕಂಥ ಗುಣಗಳನ್ನ, ಅವರು ಸೇವೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ದೇಶ ವಿದೇಶಗಳಲ್ಲಿ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮ ನಮ್ಮ ಮರಸ್ವಾಮಿಯವರು ಮಾಡ್ತಾರೆ. ಅವರಿಗೆ ನಮ್ಮ ಪರವಾಗಿ ಶುಭ ಹಾರೈಕೆಗಳು.